ಸ್ನೇಹಿತರೇ ಹಾಗೂ ಒಳ್ಳೆಯ ತರಗತಿಗಿರತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಚೇತರಿಕೆ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯದ ಕಲಿಕಾ ಹಾಳೆ 95 ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವೆ ಅಂತ ಹೇಳ್ತಾ ಈಗ ಕಲಿಕಾ ಹಾಳೆ 95 ಸಮಸ್ಯೆಗಳನ್ನು ಬಿಡಿಸೋಣ. ಕಲಿಕಾ ಹಾಳೆ 95. ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, 10x - 8x + 2 + 10. ಹಂಗಾರೆ ಇಲ್ಲಿ 10x ದಲ್ಲಿ 8x ಅನ್ನು ನಾವು ಕಳಿಬೇಕಾಗ್ತದೆ. ಅಂದ್ರೆ ಸೊ 10x ದಲ್ಲಿ 8x ಅನ್ನು ಕಳೆದಾಗ 10ರಲ್ಲಿ 8ಅನ್ನು ಕಳೆದಾಗ 2 ಬರ್ತದೆ, ಅವಾಗ 2x ಆಗ್ತದೆ. ನಂತರ 2ರಲ್ಲಿ 10ಅನ್ನು ಕೂಡಿಸಿದಾಗ ಎಷ್ಟಾಗ್ತದೆ? 12 ಆಗ್ತದೆ. 2ರಲ್ಲಿ 10ಅನ್ನು ಕೂಡಿಸಿದಾಗ 12, ಅವಾಗ 2x + 12 ಸರಿಯಾದ ಉತ್ತರ ಆಗ್ತದೆ. ಇನ್ನು ಅದರ ರೀತಿಗೆ ಮುಂದಿನ ಪ್ರಶ್ನೆ, 3a + 7 + 2 ×(3 + a) ಕಂಪ್ಲೀಟ್ ಅದ. ಅಂದ್ರೆ ಮೊದಲು ಬ್ರಕೆಟ್ ಅನ್ನು ಬಿಡಿಸ್ಕೊರೋಣ. 3a ಹಂಗೆ ಬರ್ಕೊರೋಣ, +7ಅನ್ನು ಹಾಗೆ ಬರೋಣ. ಈಗ 2 × 3 ಗುಣಾಕಾರ ಮಾಡಬೇಕು. 2 × 3 2 × 3 = 6 ಆಗ್ತದೆ. ಮತ್ತು 2 × a ಮಾಡಬೇಕು. 2 × a = 2a ಆಗ್ತದೆ, +2a ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪನ್ನು ಮಾಡೋಣ. 3a ಯಲ್ಲಿ 2a ಅನ್ನು ಕೂಡಿಸ್ಬೇಕು, +7ರಲ್ಲಿ 6ಅನ್ನು ಕೂಡಿಸ್ಬೇಕು. 3a ಯಲ್ಲಿ 2a ಅನ್ನು ಕೂಡಿಸಿದಾಗ 5a ಆಗ್ತದೆ. 6ರಲ್ಲಿ 7ಅನ್ನು ಕೂಡಿಸಿದಾಗ 13 ಆಗ್ತದೆ. 6 × 7 = 13 ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, 3 × (m - 5) + (m) ಪ್ಲಸ್ ಎಮ್ ಅದ. ಮೊದಲ ಬ್ರಕೆಟ್ ಅನ್ನು ಬಿಡಿಸೋಣ. 3ಅನ್ನು ಎಮ್ ಜೊತೆಗೆ 3ಅನ್ನು -5 ಜೊತೆಗೆ ಗುಣಾಕಾರ ಮಾಡಬೇಕು. ಆಗ 3 × m = 3m + (-)-(3)=15 + m. ನಂತರ 3m ಮತ್ತು m ಅನ್ನು ಒಂದು ಸೈಡ್ ತಗೋಬೇಕು. ಆಗ 3m + (m - 15) ಆಗ್ತದೆ. ನಂತರ 3m ದಲ್ಲಿ 1m ಅನ್ನು ಕೂಡಿಸಿದಾಗ 4m - 15 ಆಗ್ತದೆ. 4m - 15 ಆಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 2s + 10 - 7s - 8 3s - 7 ಅದಂದ್ರೆ ಇಲ್ಲೂ ಸಹ ಏನು ಮಾಡೋಣ ಅಂದ್ರೆ 2s ಸಜಾತಿ ಪದ ಅದ. ಹಂಗೆ -7s ಅನ್ನೋ ಸಜಾತಿ ಪದ ಅದ. ಆಮೇಲೆ +3s ಅದ, 3s. ಆಮೇಲೆ +10, ಆಮೇಲೆ -8 - 7 ಅಂತದ. ಅಂದ್ರೆ ಇಲ್ಲಿ ನೋಡ್ರಿ, ಪ್ಲಸ್ ಇರ್ತಕ್ಕಂಥ ಕೊಡಿಸೋಣ. 2s ದಲ್ಲಿ 3s ಅನ್ನು ಕೂಡಿಸಿದಾಗ 5s ಆಗ್ತದೆ. 5s. ಇನ್ನು -7s ಹಂಗೆ ಬರ್ಕೊಡೋಣ. ಆಮೇಲೆ +10 ಹಂಗೆ ಬರ್ಕೊಡೋಣ. -2 ಕೊಡಿಸೋಣ. 7ರಲ್ಲಿ 8 ಕೊಡಿಸಿದಾಗ 15. ನಂತರ 7s ದಲ್ಲಿ 5s ಅನ್ನು ಕಳೆದಾಗ -2s ಬರ್ತದೆ. ಯಾಕೆ ದೊಡ್ಡ ಸಂಖ್ಯೆ ಮೈನಸ್ ಅದ. ಇನ್ನು 15ರಲ್ಲಿ 10ಅನ್ನು ಕಳೆದಾಗ -5 ಬರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, 8c - 2c - 4 + 5 ಅದ. ಹಂಗಾರೆ ಇಲ್ಲಿ 8c - 2c ಒಂದು ಸೈಡ್ ತೋರೋಣ. ಇನ್ನು -4 + 5 ಒಂದು ಸೈಡ್ ತೋರೋಣ.
ನಂತರ ಎನ್ ಟು ಸಿ ಅಲ್ಲಿ ಮೈನಸ್ ಎರಡು ಸಿಯನ್ನು ಕಳೆದಾಗ ಆರು ಸಿ ಬರ್ತದೆ, ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಬರ್ತದೆ, ಎಷ್ಟು ಬರ್ತದೆ ಒಂದು ಬರ್ತಕ್ಕಂಥದ್ದು. ಇನ್ನು ಮೈನಸ್ ನಾಲ್ಕು ಪ್ಲಸ್ ಏಳು ಜಡ್ ಪ್ಲಸ್ ಮೂರು ಮೈನಸ್ ಎರಡು ಜಡ್ದಾಗ ಈಗ ಏಳು ಜಡ್ದಲ್ಲಿ ಮೈನಸ್ ಎರಡು ಜಡ್ಡನ್ನು ಕಳಿಬೇಕು, ಏಳು ಜಡ್ ಮೈನಸ್ ಎರಡು ಜಡ್ಡನ್ನು ಕಳಿಬೇಕು, ಮೈನಸ್ ನಾಲ್ಕರಲ್ಲಿ ಪ್ಲಸ್ ಮೂರನ್ನು ಕೂಡಿಸ್ಬೇಕು. ಆಗ ಏಳರಲ್ಲಿ ಎರಡನ್ನು ಕಳೆದಾಗ ಐದು ಬರ್ತದೆ, ಐದು ಜಡ್ ಮೈನಸ್ ನಾಲ್ಕರಲ್ಲಿ ಪ್ಲಸ್ ಮೂರನ್ನು ಕಳೆದಾಗ ಮೈನಸ್ ಒಂದು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಹದಿನೈದು ಪ್ಲಸ್ ನಾಲ್ಕು ಇಂಟು ಬ್ರಾಕೆಟ್ ಐದು ವೈ ಮೈನಸ್ ಹತ್ತದ, ಅಂದ್ರೆ ಇಲ್ಲಿ ಹದಿನೈದು ಹಾಗೆ ಬರ್ಕೊಂಡು ನಾವು ಬ್ರಾಕೆಟ್ನ ಬಿಡಿಸೋದನ್ನ ನಾಲ್ಕೈದಲೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ವೈ ಆಗ್ತದ, ಇನ್ನು ನಾಲ್ಕು ಹತ್ತಲೆ ನಲವತ್ತು ಮೈನಸ್ ನಲವತ್ತು ಆಗ್ತದ. ನಂತರ ಇಪ್ಪತ್ತು ವೈ ಈಗ ಮೈನಸ್ ನಲವತ್ತು, ನಲವತ್ತರಲ್ಲಿ ಹದಿನೈದನ್ನು ಕಳೆದಾಗ ನಲವತ್ತರಲ್ಲಿ ಹದಿನೈದು ಕಳಬೇಕು, ಆಗ ಎಷ್ಟು ಬರ್ತದೆ ಅಂದ್ರೆ ಇಪ್ಪತ್ತೈದು ಬರ್ತದೆ, ಮೈನಸ್ ಇಪ್ಪತ್ತೈದು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಎರಡು ಡಿ ಪ್ಲಸ್ ಹದಿನೇಳು ಮೈನಸ್ ಮೂರು ಮೈನಸ್ ಎರಡು ಡಿ ಪ್ಲಸ್ ನಾಲ್ಕು ಡಿ ಅದ. ಇಲ್ಲಿ ಸಜಾತಿ ಪದಗಳ ಗುಂಪನ್ನು ಮಾಡ್ಕೋಬೇಕು. ಎರಡು ಡಿ ಮೈನಸ್ ಎರಡು ಡಿ ಪ್ಲಸ್ ನಾಲ್ಕು ಡಿ ಇದನ್ನು ಒಂದು ಗುಂಪು ಮಾಡ್ಕೊಳ್ಳೋಣ. ಎರಡು ಡಿ ಮೈನಸ್ ಎರಡು ಡಿ ಪ್ಲಸ್ ನಾಲ್ಕು ಡಿ, ಆಮೇಲೆ ಸ್ಥಿರಾಂಕಗಳನ್ನು ಒಂದು ಸೈಡ್ ತೊಗೋಬೇಕು. ಇಲ್ಲಿ ಹದಿನೇಳು ಮೈನಸ್ ಮೂರದ, ಹದಿನೇಳು ಮೈನಸ್ ಮೂರನ್ನು ಒಂದು ಸೈಡ್ ತೋರೋಣ. ನಂತರದಲ್ಲಿ ಈ ಡಿ ಎರಡು ಡಿಯಲ್ಲಿ ಎರಡು ಡಿಯನ್ನು ಕಳೆದಾಗ ಎರಡು ಕ್ಯಾನ್ಸಲ್ ಆಗಿಬಿಡ್ತಾವೆ, ಇವಾಗ ನಾಲ್ಕು ಡಿ ಬರ್ತದೆ. ಹದಿನೇಳರಲ್ಲಿ ಮೂರನ್ನು ಕಳೆದಾಗ ಹದಿನಾಲ್ಕು ಬರ್ತದೆ, ಅದ ಸರಿಯಾದ ಥರ ನಾಲ್ಕು ಡಿ ಪ್ಲಸ್ ಹದಿನಾಲ್ಕು. ಮುಂದಿನ ಪ್ರಶ್ನೆ, ಹನ್ನೆರಡು ಎನ್ ಮೈನಸ್ ಎಂಟು ಎನ್ ಮೈನಸ್ ಎಂಟು ಮೈನಸ್ ಎರಡು ಎನ್ ಪ್ಲಸ್ ಹತ್ತು ಮೈನಸ್ ನಾಲ್ಕದ. ಈಗ ಸಜಾತಿ ಪದಗಳ ಗುಂಪು ಮಾಡಿದಾಗ ಹನ್ನೆರಡು ಎನ್ ಮೈನಸ್ ಎರಡು ಎನ್ ಆಗ್ತದೆ. ಇನ್ನು ಸ್ಥಿರಾಂಕಗಳನ್ನು ಒಂದು ಸೈಡ್ ತೋರೋಣ. ಮೈನಸ್ ಎಂಟು ಮೈನಸ್ ನಾಲ್ಕು ಪ್ಲಸ್ ಹತ್ತು, ಹನ್ನೆರಡು ಎನ್ನದಲ್ಲಿ ಎರಡು ಎನ್ನನ್ನು ಕಳೆದಾಗ ಹತ್ತು ಎನ್ ಬರ್ತದೆ. ಇನ್ನು ಮೈನಸ್ ಚಿಹ್ನೆಯನ್ನು ಎರಡು ಮೈನಸ್ ಇದ್ದಾಗ ಕೂಡಿಸಬೇಕಾಗ್ತದೆ. ಎಂಟರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಮೈನಸ್ ಹನ್ನೆರಡು ಪ್ಲಸ್ ಹತ್ತಾಗ್ತದೆ. ಇನ್ನು ಹತ್ತು ಎನ್ ಹನ್ನೆರಡರಲ್ಲಿ ಹತ್ತನ್ನು ಕಳೆದಾಗ ಮೈನಸ್ ಎರಡು ಬರ್ತದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು, ಎಂಟು ಇಂಟು ಬ್ರಾಕೆಟ್ ಎರಡು ಕೆ ಪ್ಲಸ್ ಒಂದು ಪ್ಲಸ್ ಮೂರು ಕೆ ಬ್ರಾಕೆಟ್ ಕಂಪ್ಲೀಟ್ ಅದ. ಈಗ ಇದನ್ನು ಭಾಳ ಸುಲಭವಾಗಿ ಬಿಡಿಸ್ಬೋದು. ಎಂಟನ್ನು ಹಾಗೆ ಬರ್ಕೊಂಡ ಬ್ರಾಕೆಟ್ದಲ್ಲಿ ಎರಡು ಕೆ ಇಲ್ಲಿ ಮೂರು ಕೆ ಅದ, ಎರಡು ಕೆ ಇಲ್ಲಿ ಮೂರು ಪಿ ಕೆಯನ್ನು ಕೂಡಿಸಿದಾಗ ಐದು ಕೆ ಆಗ್ತದೆ, ಐದು ಕೆ ಪ್ಲಸ್ ಒಂದು ಆಗ್ತದೆ. ನಂತರ ಬ್ರಾಕೆಟನ್ನು ಬಿಡಿಸಿದಾಗ ಈ ಎಂಟನ್ನು ಬ್ರಾಕೆಟ್ದಿರ್ತಕ್ಕಂಥ ಪ್ರತಿಯೊಂದು ಪದಗಳಿಗೆ ಗುಣಾಕಾರ ಮಾಡಬೇಕು. ಆಗ ಎಂಟು ಇಂಟು ಐದು ಎಂಟು ಇಲ್ಲಿ ನಲವತ್ತು, ನಲವತ್ತು ಕೆ ಆಗ್ತದೆ. ನಂತರ ಎಂಟು ಇಂಟು ಒಂದು ಅಂದಾಗ ಎಂಟು ಒಂದೇ ಎಂಟು ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ನಾಲ್ಕು ಇಂಟು ಬ್ರಾಕೆಟ್ ಎರಡು ಬಿ ಪ್ಲಸ್ ಎರಡು ಅದ. ಇಲ್ಲಿ ನಾಲ್ಕು ಈ ಬ್ರಾಕೆಟ್ ಜೊತೆ ಗುಣಾಕಾರ ಮಾಡಿದಾಗ ನಾಲ್ಕು ಎರಡಲೆ ಎಂಟು, ಎಂಟು ಬಿ ಪ್ಲಸ್ ನಾಲ್ಕು ಎರಡಲೆ ಎಂಟು ಮೈನಸ್ ಮೂರು ಆಗ್ತದೆ. ನಂತರ ಎಂಟು ಬಿ ಎಂಟರಲ್ಲಿ ಮೂರನ್ನು ಕಾದಾಗ ಐದು ಬರ್ತದೆ. ಅದೇ ರೀತಿಯಾಗಿ ಎಂಟು ಪಿ ಮೈನಸ್ ಆರು ಪಿ ಅದ, ಆಮೇಲೆ ಇಪ್ಪತ್ತು ಪಿ ಅದ, ಅವಾಗ ಒಂದು ಸೈಡ್ ತೋರೋಣ. ಅವಾಗ ಎಂಟು ಪಿ ಮೈನಸ್ ಆರು ಪಿ ಪ್ಲಸ್ ಇಪ್ಪತ್ತು ಪಿ ಒಂದು ಸೈಡ್ ತೋರೋಣ. ಅವಾಗ ಮೈನಸ್ ನಾಲ್ಕು ಮೈನಸ್ ಐದು ಒಂದು ಸೈಡು, ಮೈನಸ್ ನಾಲ್ಕು ಮೈನಸ್ ಐದು. ನಂತರ
8 पी ಅಲ್ಲಿ 20 पी ಅನ್ನು ಕೂಡಿಸಿದಾಗ 28 पी ಆಗುತ್ತದೆ ನಂತರ ಮೈನಸ್ 6 पी ಮೈನಸ್ 4 ಅಲ್ಲಿ ಮೈನಸ್ 5 ಅನ್ನು ಕೂಡಿಸಿದಾಗ ಮೈನಸ್ 9 ಆಗುತ್ತದೆ ನಂತರ 28 ರಲ್ಲಿ 6 ಅನ್ನು ಕಳೆದಾಗ 22 पी ಆಗುತ್ತದೆ ಮೈನಸ್ 9 ನೆಕ್ಸ್ಟ್ ಬರ್ತಕ್ಕಂತದ್ದು ನಾನು ನನ್ನ ಕಲಿಕೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಏಕಪದಕ್ತಿ ದ್ವಿಪದಕ್ತಿ ತ್ರಿಪದಕ್ತಿಗಳನ್ನು ವಿಂಗಡಿಸಿ ಬರೆಯಿರಂದರು ಅಂದ್ರೆ ಏಕಪದಕ್ತಿಗಳು ಯಾವಂದಾಗ ನೋಡಿ ಏಕಪದಕ್ತಿ m into n ಗುಣಾಕಾರದಾಗ ಒಂದು ಪದ ಆಗ್ತದೆ ಇದು ಒಂದೇ ಏಕಪದಕ್ತಿ ಇರತಕ್ಕಂತದ್ದು ಇನ್ನ ದ್ವಿಪದಕ್ತಿ ಅಂದಾಗ ಎರಡು ಪದ ಇರತಕ್ಕಂತದ್ದು ನೋಡಿ ಇಲ್ಲಿ ಎರಡು ಪದ ಒಂದು ಎರಡು ಪದದ ಅಂದ್ರೆ ಇದು ದ್ವಿಪದಕ್ತಿ ಆಗ್ತದೆ ಆಮೇಲೆ ಇಲ್ಲಿ ಎರಡು ಪದಗಳು ಇದಾವು ಇದು ಸಹ ದ್ವಿಪದಕ್ತಿ ಆಗ್ತದೆ इन त्रिपदक्ति नोड़ इू सह एर एक्स इंटू वाय माइनस जेड इन पदक्त इन पद अरे इू सह द्विपदक्ति आगद इन सह द्विपदक्त आगद इन त्रिपदक्त इंदू त्रिपदक्ति पदकू त्रिपदक्ति आगद नर ಮುಂದಿನ ಹೇಳಿಕೆಗಳನ್ನು ಚರಾಕ್ಷರ ಸ್ಥಿರಾಂಕ ಗಣಿತದ ಮೂಲ ಕ್ರಿಯೆಗಳನ್ನು ಬಳಕೆ ಮಾಡಿ ಬೀಜೋಕ್ತಿಗಳಾಗಿ ಬರೆಯಿರಿ ಪಿ ಇಂದ ಕ್ಯೂ ಅನ್ನು ಕಳೆದಿದೆ ಪಿ ಇಂದ ಕ್ಯೂ ಅನ್ನು ಕಳೆದಿದಂದಾಗ ಎದರಿಂದ ಕಳೆಯಂದರು ಪಿ ದಿಂದ ಕಳೆಯಂದರು ಪಿ ದಿಂದ ಕ್ಯೂ ಅನ್ನು ಕಳೆಯಿರಿಂದ ಪಿ ಮೈನಸ್ ಕ್ಯೂ ಆಗ್ತದೆ ಇನ್ನ ಎಂ ಮತ್ತು ಎನ್ ಗಳ ಮೊತ್ತದ ಅರ್ಧದಷ್ಟು ಮೊತ್ತ ಅಂದಾಗ ಎಂ ಪ್ಲಸ್ ಎನ್ ಆಗ್ತದೆ ಮೊತ್ತ ಅಂದ್ರೆ ಕೂಡಿಸೋದು ಅತ್ರ ಅರ್ಧದಷ್ಟು ಅಂದ್ರೆ ಡಿವೈಡ್ ಬೈ इन संख्य ऐदन्न ए मत्तु बी संख्य गुणलब्धक्के मूर रष्टक्के कूडिदे अंदरे अंदरे संख्य ऐदन्न ए मत्तु बी संख्य गुणलब्ध अंदरे ए मत्तु बी संख्य गुणलब्धक्के संख्य ऐदन्न कूडिदरु ए मत्तु बी संख्य गुणलब्धक्के मूर रष्टक्के गुणलब्धक्के मूर रष्ट अंतर गुणलब्ध मूर रष्ट अंदरे ಮೂರು ab ಪ್ಲಸ್ 5 ಆಗುತ್ತದೆ ಇನ್ನ b ಮತ್ತು c ಸಂಖ್ಯೆಗಳ ವರ್ಗ ಮಾಡಿ ಕೂಡಿದೆ ವರ್ಗ ಮಾಡಿ ಅಂದ್ರೆ b ಸ್ಕ್ವೇರ್ ಮಾಡ್ಕೋಬೇಕು ಪ್ಲಸ್ c ಸ್ಕ್ವೇರ್ ಮಾಡ್ಕೋಬೇಕು ಆಗ ಎರಡನ್ನು ಕೂಡಿಸ್ಕೋಬೇಕು ಇನ್ನ ಸಜಾತೀಯ ಬೀಜಪದಗಳನ್ನು ಒಗ್ಗೂಡಿಸಿ ಸಂಕ್ಷಿಪ್ತಿಸಿ ಅಂತದ 8x ದಲ್ಲಿ x ಅನ್ನು ಕೂಡಿಸಬೇಕು 8x ದಲ್ಲಿ 1x ಕೂಡಿಸಿದಾಗ 9x ಆಗುತ್ತದೆ ಮೂರು ವಾಯದಲ್ಲಿ ಮೂರು ವಾಯನ್ನ ಕೂಡಿಸಿದಾಗ ಆರು ವಾಯ ಆಗ್ತದೆ ನಾದರತೆಗೆ 17m ಮೈನಸ್ 10m ಸಜಾತಿ ಪದಗಳು ಆಗ್ತವು 17 ರಲ್ಲಿ 10 ಅನ್ನು ಕಳೆದಾಗ 7 ಬರ್ತದೆ 7m ಆಗ್ತದೆ ಇನ್ನ 3n ದಲ್ಲಿ 2n ಕಳೆದಾಗ 1n ಬರ್ತದೆ ಜಸ್ಟ್ n ಅನ್ನು ಬರೆಯೋಣ ಇನ್ನ ಮೈನಸ್ 16.5a ದಲ್ಲಿ 3a ನ ಕಳಿಬೇಕು ಅಥವಾ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿಬೇಕು ಆಗ 16 ರಲ್ಲಿ ನಾವು 16.5 ಇಲ್ಲಿ ಸೈಡ್ ಕೊಳನ್ನು ಪಾಯಿಂಟ್ ಇರೋದರಿಂದ ಸೈಡ್ ಕೊಳನ್ನು 16.5 ರಲ್ಲಿ 4 ಅನ್ನು ಕಳಿಬೇಕು ಆಗ ಇಲ್ಲಿ 5 ಬರ್ತದೆ 6 ರಲ್ಲಿ 2 ಕಳೆದಾಗ 2 ಆಮೇಲೆ 12 ಬರ್ತದೆ 12.5 ಆಗ್ತದೆ ಅಂದ್ರೆ ಮೈನಸ್ 12.5 ಎ ಬರ್ತದೆ ಆಮೇಲೆ 3 ಬಿ ಇಲ್ಲಿ 5 ಬಿ ಇದು ಮಾಡಿದಾಗ 2 ಬಿ ಕೂಡಿಸಿದಾಗ 5 ಬಿ ಬರ್ತದೆ ಇನ್ನ ಅದೇ ರೀತಿಯಾಗಿ 2w2x ಆಮೇಲೆ 5w2x ಇದು ಸಜಾತಿ ಪದಗಳಾಗ್ತವು ಅದೇ ರೀತಿಯಾಗಿ 3w2 8w2 ಇವು ಸಜಾತಿ ಪದಗಳಾಗ್ತವು ಇವನ್ನ ಎರಡು ಕೂಡಿಸೋಣ ಈಗ 2w2x ದಾಗ 5w2x ಕೂಡಿಸಿದಾಗ 7w2x ಆಗ್ತದೆ ಇನ್ನ 3w2x ದಾಗ wx2 ದಾಗ 8w2 ಕೂಡಿಸಿದ್ರೆ 11 w एक्स स्क्वायर आगद विद्यार्थी इवते कल्ती है दैनंद जीवन स्थिरांक चराक्षर बल्के निरूपणे अदर जो एकपदोक्ति द्विपदोक्ति विंगडन आमेल वाक्य रूप है बीजोक्ति बरी आम सजाति पद विजाति पद संकलन व्याकलन यहाँ मोदी तरगत कल्ती ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ತನ್ನ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನೆಲ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್